ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ. ಕಾಂಗ್ರೆಸ್ ಮಾಡಿರ್ತಕ್ಕಂತ ಭ್ರಷ್ಟ, ಅಭಿವೃದ್ಧಿ ಶೂನ್ಯ ಇವೆಲ್ಲವನ್ನು ಕೂಡ ಜನ ಮನಗಂಡಿದ್ರು ಕೂಡ ಇವತ್ತು ಕಾಂಚನ ಸಾಕಷ್ಟು ಕೆಲಸ ಮಾಡಿದೆ. ಇಡೀ ಕ್ಯಾಬಿನೆಟ್ ನ ಎಲ್ಲ ಸಚಿವರುಗಳು ಆಡಳಿತವನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಒಂದು ಸೋಲೋದಕ್ಕೆ ಒಂದು ಕಾರಣ. ಎರಡನೇದು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿದೆ, ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾದ ಮತ ಆಗಿದೆ. ಆದ್ರೆ ನಮ್ಮ ಹಿಂದೂಗಳ ಮತಗಳು ಎಲ್ಲಾ ಕಡೆನೂ ಕೂಡ ಅರಿದು ಹಂಚು ಹೋಗಿರೋದ್ರಿಂದ ಇದೊಂದು ಎಚ್ಚರಿಕೆಯ ಪಾಠ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಫಲಿತಾಂಶಗಳು ಏನಾಗ್ಬೋದು ಅನ್ನೋದಕ್ಕೋಸ್ಕರ. ಆದ್ರೆ ಇವತ್ತು ಸಹಜವಾಗಿ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಇರೋ ಕಡೆ ಗೆಲ್ಲುವಂಥದ್ದೇ ಜಾಸ್ತಿ, ಯಾಕಂದ್ರೆ ಎಲ್ಲಾ ತರದ ಅಧಿಕಾರಿಗಳನ್ನ ಎಲ್ಲವನ್ನೂ ದುರುಪಯೋಗ ಮಾಡ್ಕೊಂಡಿರ್ತಾರೆ. ಆದ್ರೂ ಕೂಡ ನಾವು ಶಿಗ್ಗಾವಿ ಗೆಲ್ತೀವಿ ಅನ್ಕೊಂಡಿದ್ವಿ, ಮತ್ತು ಚನ್ನಪಾಟ ಕೂಡ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದ್ರೆ ಇವತ್ತು ಜನತಾ ಬಹು ಏನು ಇವತ್ತು ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ತಲೆಬಾಗಿ ನಾವು ನಮ್ಮ ಪಕ್ಷವನ್ನ ಎಲ್ಲಿ ನಾವು ಹಿಡಿದಿದ್ದೀವಿ, ಎಲ್ಲಿ ನಾವು ತಪ್ಪುಗಳನ್ನ ಮಾಡಿದೀವಿ ಅಂತಕ್ಕಂತ ಸರ್ ಮಾಡ್ಕೊಂಡು ಹೋಗೋದಕ್ಕೆ ಎಚ್ಚರಿಕೆ. ಯಾಕಂದ್ರೆ ಇನ್ನು 3 ವರ್ಷದಲ್ಲಿ ನಮ್ದು ಮತ್ತೆ ಸಾರ್ವಜನಿಕ ನಮ್ಮ ರಾಜ್ಯದ ಚುನಾವಣೆ ಬರ್ತದೆ, ಮತ್ತು ಅನೇಕ ಸ್ಥಳೀಯ ಚುನಾವಣೆ ಬರ್ತದೆ. ಅದನ್ನ ನಾವು ಸಿದ್ಧತೆಗಳನ್ನ ಈಗಲಿಂದಲೇ ನಾವು ಮಾಡ್ತೇವೆ. ಎಲ್ಲಾ ನಾಯಕರು ಕೂಡ ಪಕ್ಷಕ್ಕೆ ಕೆಲಸವನ್ನು ಮಾಡಿದ್ವಿ, ನಾವು ಕೂಡ ಯಲಹಂಕ ಕ್ಷೇತ್ರದಿಂದ ಕೂಡ ಹೋಗಿ ನಾವು ಮಾಡಿದ್ವಿ. ನಾನು ಈಗಾಗಲೇ ಹೇಳ್ದಂಗೆ ಸ್ವಲ್ಪ ನಮ್ಮ ಪಕ್ಷದ ನಾಯಕತ್ವದ ಬಗ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಗೊಂದಲದ ಹೇಳಿಕೆಗಳು ಇವೆಲ್ಲ ಕೂಡ ಸ್ವಲ್ಪ ಹಿನ್ನಡೆಗೆ ಆಯ್ತು ಅಂತ ಹೇಳಿ ಕೂಡ ನಾವು ಅನ್ಕೊಂಬಹುದು ಅದನ್ನ. ಆದ್ರೂ ಕೂಡ ಒಟ್ಟಾರೆ ಆಡಳಿತ ಪಕ್ಷದ ಎಲ್ಲಾ ರೀತಿಯಾದಂತ ಅಧಿಕಾರ ದುರುಪಯೋಗ, ಹಣ ಹಂಚಿ ಹಂಪೆ ಮಾಡಿರ್ತಕ್ಕಂಥದ್ದು, ಸದಸ್ಯರುಗಳಲ್ಲಿ ಇವರಲ್ಲಿ ಮತದಾರರಲ್ಲಿ ನಾವು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತಕ್ಕಂತ ಭಯ ಹುಟ್ಟಿಸತಕ್ಕಂಥದ್ದು ಇರ್ಬೋದು, ಮತ್ತು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿರ್ತಕ್ಕಂಥದ್ದು ಇವೆಲ್ಲ ಸೋತಿದೆ. ನಮ್ಮ ಪಕ್ಷದಲ್ಲಿ ಇವತ್ತು ಆತ್ಮಾವಲೋಕನ ಮಾಡ್ತಕ್ಕಂತ ಸರಿಯಾದ ಸಮಯ ಆಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ರಾಜ್ಯದ ಎಲ್ಲಾ ನಾಯಕರು ಕೂಡ ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ.